ನಮಸ್ಕಾರ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರತಿಮಾ ಭಟ್ ಜಾಗತಿಕವಾಗಿ ಹೆಚ್ಚು ಟ್ರೆಂಡ್ ಆಗಿರುವಂತ ಸುದ್ದಿಗಳನ್ನ ಬನ್ನಿ ನೋಡ್ಕೊಂಡು ಬರೋಣ ಮೊದಲೇ ಕೊರೋನಾ ನಿರ್ವಹಣೆ ವಿಚಾರದಲ್ಲಿ ವ್ಯಾಪಕ ಟೀಕೆಗಳಾಗಿರುವಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೆ ಮತ್ತೊಮ್ಮೆ ಮುಖಭಂಗವಾಗಿದೆ ಕೆಲ ದಿನಗಳ ಹಿಂದೆ ಸಿಬಿಎಸ್ ಸುದ್ದಿ ವಾಹಿನಿಯ 60 ಮಿನಿಟ್ಸ್ ಇಂಟರ್ವ್ಯೂನಲ್ಲಿ ಟ್ರಂಪ್ ಅರ್ಧದಲ್ಲೇ ಎದ್ದು ಹೋಗಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು 60 ಮಿನಿಟ್ಸ್ನ ಇಂಟರ್ವ್ಯೂ ಖ್ಯಾತಿಯ ಹಿರಿಯ ಪತ್ರಕರ್ತೆ ಲೆಸ್ಲಿ ಸ್ಟಾಹಲ್ ಕೇಳಿದಂತ ಪ್ರಶ್ನೆಗಳಿಂದ ಸಿಟ್ಟಿಗೆದ್ದಂತ ಟ್ರಂಪ್ ಜೋ ಬೈಡನ್ ಗೆ ಇಷ್ಟು ಕ್ಲಿಷ್ಟಕರ ಪ್ರಶ್ನೆಗಳನ್ನು ಕೇಳಿಲ್ಲ ಅಂತ ಎದ್ದು ಹೋಗಿದ್ರು ಕೊರೋನಾ ನಿರ್ವಹಣೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಲೆಸ್ಲಿ ಸ್ಟಾಹಲ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರು ಟ್ರಂಪ್ ಎದ್ದು ಹೋದ ಬಳಿಕ ವೈಟ್ ಹೌಸ್ ಪ್ರೆಸ್ ಕಾರ್ಯದರ್ಶಿ ಟ್ರಂಪ್ ರ ಹೆಲ್ತ್ ಕೇರ್ ಪ್ಲಾನ್ ಇದಾಗಿದೆ ಎಂದು ಬೃಹತ್ ಪುಸ್ತಕವನ್ನ ಲೆಹ್ಲೆ ಸ್ಟಾಲ ಕೈಗೆತ್ತಿದರು ಆ ಪುಸ್ತಕವನ್ನ ಅಧ್ಯಯನ ಮಾಡಿದಂತ ಲೆಹ್ಲೆ ಸ್ಟಾಲ್ ತಮ್ಮ ಅಭಿಪ್ರಾಯವನ್ನ ಬಹಿರಂಗಪಡಿಸಿದ್ದಾರೆ ಅಧ್ಯಕ್ಷರ ಹೆಲ್ತ್ ಕೇರ್ ಯೋಜನೆ ಎಂದು ನನಗೆ ಕೊಡಲಾಗಿರುವಂತ ಈ ಬೃಹತ್ ಪುಸ್ತಕದಲ್ಲಿ ಸಮಗ್ರವಾದಂತ ಯೋಜನೆಯೇ ಇಲ್ಲ ಎಂದು ಸ್ಟಾಲ್ ಹೇಳಿರೋದು ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಡೊನಾಲ್ಡ್ ಟ್ರಂಪ್ ರ ಪ್ಲಾಟಿನಂ ಪ್ಲಾನ್ ಪರವಾಗಿ ಮಾತನಾಡಿರುವುದನ್ನ ಖ್ಯಾತ ರ್ಯಾಪರ್ ಐಸ್ ಕ್ಯೂಬ್ ಸಮರ್ಥಿಸಿಕೊಂಡಿದ್ದಾರೆ ಬ್ಲಾಕ್ ಅಮೆರಿಕನ್ಸ್ ಗಾಗಿ ಟ್ರಂಪ್ ಯೋಜಿಸಿರುವಂತ ಪ್ಲಾಟಿನಂ ಪ್ಲಾನ್ ಬಹಳ ಚರ್ಚೆಗೆ ಗ್ರಾಸವಾಗಿದೆ ಕಪ್ಪು ವರ್ಣೀಯರಾಗಿರುವಂತ ರ್ಯಾಪರ್ ಐಸ್ ಕ್ಯೂಬ್ ಅದರ ಪರವಾಗಿ ಮಾತನಾಡಿರೋದು ಮತ್ತಷ್ಟು ಟೀಕೆಗೆ ಗುರಿಯಾಗಿತ್ತು ಈ ವಿಚಾರದಲ್ಲಿ ನನಗೆ ರಾಜಕೀಯ ಬೇಕಾಗಿಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಬಹಳ ಟೀಕೆ ವ್ಯಕ್ತವಾಗಿದೆ ಈ ಬಗ್ಗೆ ನಾನು ಚರ್ಚಿಸಲು ಸಿದ್ಧ ಎಂದಿದ್ದಾರೆ ರ್ಯಾಪರ್ ಐಸ್ ಕ್ಯೂಬ್ ಅಮೆರಿಕಾದ ಕಪ್ಪು ವರ್ಣೀಯರ ಏಳಿಗೆಗಾಗಿ 500 ಬಿಲಿಯನ್ ಡಾಲರ್ ಹಣ ವ್ಯಯಿಸುವ ಮುಂದಿನ 4 ವರ್ಷಗಳಲ್ಲಿ ಕಪ್ಪು ವರ್ಣೀಯರಿಗೆ 3 ಮಿಲಿಯನ್ ಉದ್ಯೋಗ ಸೃಷ್ಟಿಸುವ ಯೋಜನೆಯೇ ಈ ಪ್ಲಾಟಿನಂ ಪ್ಲಾನ್ ನವೆಂಬರ್ 3 ಕ್ಕೆ ಅಧ್ಯಕ್ಷೀಯ ಚುನಾವಣೆಗಳು ನಡೆಯಲಿದ್ದು ಡೊನಾಲ್ಡ್ ಟ್ರಂಪ್ ಮತ್ತು ಜೋ ಬೈಡನ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಸದ್ಯ ಅಮೆರಿಕಾದ ಮುಂದಿನ ಅಧ್ಯಕ್ಷರು ಯಾರಾಗ್ತಾರೆ ಎನ್ನುವಂತಹ ಕುತೂಹಲ ಪ್ರತಿಯೊಬ್ಬರಲ್ಲೂ ಇದೆ ಹೀಗಿರುವಾಗಲೇ ಡೆಮೊಕ್ರಾಟಿಕ್ ಪಕ್ಷದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅಂತಿಮ ಕ್ಷಣದಲ್ಲಿ ಮಾಡಿದ ಎಡವಟ್ಟೊಂದು ಸದ್ಯ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅಧ್ಯಕ್ಷರ ಆಯ್ಕೆಗೆ ನಡೀತಾ ಇರುವಂತಹ ಮತದಾನದ ವೇಳೆ ಮತ ಹಾಕಲು ಸರತಿ ಸಾಲಿನಲ್ಲಿ ನಿಂತಿದ್ದವರ ಬಳಿ ತೆರಳಿದಂತಹ ಕಮಲಾ ಹ್ಯಾರಿಸ್ ಅವರನ್ನ ಓಲೈಸೋದಕ್ಕೆ ಅಂತಿಮ ಹಂತದ ಯತ್ನ ನಡೆಸಿದ್ದಾರೆ ಈ ಮೂಲಕ ಚುನಾವಣಾ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಸದ್ಯ ಅವರ ಈ ನಡೆಯನ್ನ ಅನೇಕ ಮಂದಿ ಟೀಕಿಸಿದ್ದು ಈ ಸಂಬಂಧ ಸೋಶಿಯಲ್ ಮೀಡಿಯಾದಲ್ಲೂ ಚರ್ಚೆ ಆರಂಭ ಆಗಿದೆ And you have the power is with the people. And you know that that's why you're standing in this room today. And I just came to say thank you. ಅಮೆರಿಕಾ ಚುನಾವಣೆ ಮೇಲೆ ಸದ್ಯ ಇಡೀ ವಿಶ್ವದ ಗಮನ ಇದೆ ಹೀಗಿರುವಾಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಬೈಡನ್ ಪರವಾಗಿ ಮಾತುಗಳನ್ನಾಡಿದ್ದಾರೆ ಇತ್ತೀಚೆಗಷ್ಟೇ ಜೋ ಬೈಡನ್ ಅವರ ಮಗ ಹಂಟರ್ ಇಮೇಲ್ ಸಂದೇಶಗಳು ಭಾರಿ ಸದ್ದು ಮಾಡಿದವು ಹಂಟರ್ ಕಾರ್ಯನಿರ್ವಹಿಸುತ್ತಾ ಇದ್ದಂತಹ ಕಂಪನಿಯ ಅಧಿಕಾರಿಗಳೊಂದಿಗೆ ಜೋ ಬೈಡನ್ ನಡೆಸಿದ್ದ ರಹಸ್ಯ ಭೇಟಿಯ ವಿಚಾರ ಅದರಲ್ಲಿತ್ತು ಹೀಗಾಗಿ ಇದು ಭಾರಿ ಸಂಚಲನ ಸೃಷ್ಟಿಸಿತು ಅಲ್ಲದೆ ಟ್ರಂಪ್ ಭಾರಿ ಟೀಕೆ ಕೂಡ ನಡೆಸಿದರು ಆದರೆ ಈಗ ಈ ವಿಚಾರವಾಗಿ ಬೈಡನ್ ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಬೆಂಬಲ ಸೂಚಿಸಿದ್ದಾರೆ ಟ್ರಂಪ್ ಈ ಸಂಬಂಧ ಬೈಡನ್ ಕುಟುಂಬ ಟೀಕಿಸೋದು ಸರಿಯಲ್ಲ ಅದು ಅವರು ನಡೆಸ್ತಾ ಇದ್ದಂತ ಉದ್ಯಮಕ್ಕೆ ಸಂಬಂಧಿಸಿದಂತ ವಿಚಾರ ಅಂದಿದ್ದಾರೆ ಅಮೆರಿಕ ಚುನಾವಣೆಯಲ್ಲಿ ಡೆಮೊಕ್ರಾಟಿಕ್ ಪಕ್ಷದಿಂದ ಕಣಕ್ಕಿಳಿದಿರುವಂತ ಕಮಲಾ ಹ್ಯಾರಿಸ್ 60 ಮಿನಿಟ್ಸ್ ನಡೆಸಿದ ಸಂದರ್ಶನವೊಂದರಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸೋದಕ್ಕೆ ಪರದಾಡಿದ್ದಾರೆ ಭಾನುವಾರ ಪ್ರಸಾರವಾದಂತ ಈ ಸಂದರ್ಶನದಲ್ಲಿ ನಿರೂಪಕ ಕಮಲಾ ಹ್ಯಾರಿಸ್ ಬಳಿ ನೀವು ಅಮೆರಿಕಾದಲ್ಲಿ ಅತಿ ದೊಡ್ಡ ಎಡಪಂಥೀಯ ನಾಯಕಿಯ ಪಟ್ಟಿಯಲ್ಲಿ ಅತಿ ಹೆಚ್ಚು ರೇಟಿಂಗ್ ಪಡೆದವರಾಗಿದ್ದೀರಿ ಅಲ್ಲದೆ ನೀವು ಬೆಂಬಲಿಸಿದ ಯೋಜನೆಗಳು ಈ ಮಾತನ್ನ ದೃಢಪಡಿಸುತ್ತೆ ಎನ್ನುವಂತ ಪ್ರಶ್ನೆ ಎತ್ತಿದ್ದಾರೆ ಈ ವೇಳೆ ಕಮಲಾ ಹ್ಯಾರಿಸ್ ಪ್ರತಿಕ್ರಿಯಿಸೋದಕ್ಕೆ ತೀವ್ರ ಪರದಾಟ ನಡೆಸಿದರು ಸದ್ಯ ಈ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಯು ಆರ್ ಕನ್ಸಿಡರ್ಡ್ ದಿ ಮೋಸ್ಟ್ ಲಿಬರಲ್ ಯುನೈಟೆಡ್ ಸ್ಟೇಟ್ಸ್ ಸೆನೇಟರ್ Somebody said that and it actually was Mike Pence on the debates. ಅಮೆರಿಕ ಚುನಾವಣೆಯ ಸಂದರ್ಭದಲ್ಲಿ ಈ ವಿಚಾರವಾಗಿ ಉತ್ತರಿಸಲು ಹ್ಯಾರಿಸ್ ಪರದಾಡಿದ್ದಕ್ಕೆ ತೀವ್ರ ಚರ್ಚೆ ಹುಟ್ಟಿಕೊಂಡಿದೆ. ಮತ್ತಷ್ಟು ಟ್ರೆಂಡಿಂಗ್ ಸುದ್ದಿಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.